ಇವ್ರ ಮುಖ ನೋಡಿದ್ರೆ ವಿಷಯನೆಲ್ಲ ಹೇಳ್ಬಿಡ್ಬೇಕು ಅನ್ನಿಸ್ತಿದೆ. ಪಾಪ ಇವರು ಎಷ್ಟೊತ್ತು ಅಂತ ಕಾಯ್ತಾರೆ. ಆದ್ರೆ ನಾನು ವಿಷಯ ಹೇಳ್ಬಿಟ್ರೆ ಸರ್ಪ್ರೈಸ್ ಹಾಳಾಗ್ಬಿಡುತ್ತೆ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಇವ್ರಿಗೆ ಇವಾಗ ವಿಷಯ ಹೇಳ್ಬಾರ್ದು ಅಂದ್ರೆ ಹೇಳ್ಬಾರ್ದು ಅಷ್ಟೇ. ನಾನೇನೋ ವಿಷಯ ಹೇಳು ಅಂತ ಹೇಳಿದೆ, ನೀನ್ ಯಾಕೆ ಹಾಗೆ ನೋಡ್ತಾ ಇದೀಯಾ? ಅದೇನ್ ವಿಷಯ ಅಂತ ಹೇಳು. ನಾನು ಹೇಳಲ್ಲ, ನಾನು ಎರಡು ದಿನ ಆದ್ಮೇಲೆ ಸರ್ಪ್ರೈಸ್ ಕೊಡ್ಬೇಕು. ಹೇಳಲ್ಲ. ಸರ್ಪ್ರೈಸಾ? ಅದೇನಪ್ಪ ಅಂತ ದೊಡ್ಡ ವಿಷಯ, ಏನಂತ ಹೇಳೆ? ಆಗಲ್ಲ ಲಕ್ಕಿ ಅವರೇ, ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ. ನನಗೆ ವೇಟ್ ಮಾಡಕ್ ಆಗಲ್ಲ, ಪ್ಲೀಸ್ ಹೇಳು. ನೀ ವೇಟ್ ಮಾಡಲೇಬೇಕು, ಎರಡು ದಿನ ವೇಟ್ ಮಾಡಿ ವಿಷಯ ಹೇಳ್ತೀನಿ. ಪ್ಲೀಸ್ ಗೀತಾ ಹೇಳು. ಆಗಲ್ಲ ಲಕ್ಕಿ ಅವರೇ, ನಾನು ಹೇಳಲ್ಲ. ಹೇಳಲ್ಲ, ನಾನು ಹೇಳಲ್ಲ. ಎರಡ್ ದಿನ ಆದ್ಮೇಲೆ ಹೇಳೋದು. ನೋಡಿದ್ಯಾ ಹೀಗೆ ಆಟ ಆಡ್ತಾ ಇರೋದು? ಎರಡ್ ದಿನ ಆದ್ಮೇಲೆ ಅಂತ ಸ್ಪೆಷಲ್ ಏನಿದೆ ಅಂತ? ಎರಡ್ ದಿನ ಆದ್ಮೇಲೆ ಏನಿದೆ ಅಂತ ನಿಂಗೆ ನೆನ್ಪಿದ್ವಾ? ಬೇರೆ ಗೊತ್ತಿಲ್ಲ ಅಮ್ಮ. ನೋಡಿ ಅಮ್ಮ, ಎರಡ್ ದಿನ ಆದ್ಮೇಲೆ ಏನಿದೆ ಅಂತ ಅವ್ರಿಗೆ ನೆನ್ಪೇ ಇಲ್ವಂತೆ. ಆಯ್ತು ಬಿಡಿ, ಪರವಾಗಿಲ್ಲ ನೆನ್ಪಿಲ್ದೇ ಇದ್ರು. ಆದ್ರೆ ಎರಡು ದಿನ ಆದ್ಮೇಲೆ ನಾನು ಹೇಳೋ ವಿಷಯ ಕೇಳಿ ನಿಮಗೆ ಮನೆಯವ್ರಿಗೆಲ್ರಿಗೂ ತುಂಬಾ ಸರ್ಪ್ರೈಸ್ ಆಗುತ್ತೆ. ಅಲ್ಲಿವರೆಗೂ ನನ್ನನ್ನ ಯಾರು ಏನು ಕೇಳ್ಬೇಡಿ. ಆಗ್ಲಿಂದ ಹೇಳಿಲ್ವೇನೋ ಎರಡು ದಿನ ಆದ್ಮೇಲೆ ಏನಿದೆ ಅಂತ? ಮರ್ತ್ ಬಿಟ್ಟಿಯಾ? ನೆನ್ಪಿದೆ ಅಮ್ಮ, ಸುಮ್ನೆ ಆಕ್ಟ್ ಮಾಡ್ತಾ ಇದೀನಿ. ಅವಳು ಲೈಫ್ ಅಲ್ಲೇ ಮರಿಬಾರ್ದು ಅಂತ ಸರ್ಪ್ರೈಸ್ ಕೊಡ್ತೇನೆ. ಅಯ್ಯೋ ಜಾಣ. ಚೆನ್ನಾಗಿದೆ ಗಿಫ್ಟ್, ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬಾ ಇಷ್ಟ ಆಯ್ತು. ಕೊನೆಗೂ ಇಷ್ಟ ಆಯ್ತಲ್ಲ, ನನ್ ಗುಂಬೆಗೆ ಇಷ್ಟ ಆಗೋ ಗಿಫ್ಟ್ ನ ಎಷ್ಟು ಕಡೆ ಹುಡುಕಿದೀನಿ ಗೊತ್ತಾ? ನನ್ ಕಾಲೆಲ್ಲ ನೋವು ಬಂದೋಯ್ತು. ಹೌದಾ? ಅದಕ್ಕೋಸ್ಕರ ಅಷ್ಟೊಂದು ಕಷ್ಟಪಟ್ರ? ಥ್ಯಾಂಕ್ ಯು. ಪಿಂಕು, ಯಾಕೆ ಆಗ ನೋಡ್ತಿದ್ಯಾ? ಆ ನೆಕ್ಲೆಸ್ ನ ನೀನ್ ಹಾಕೋ, ಇಬ್ರು ಸೇರಿ ಸೆಲ್ಫಿ ತಗೊಳೋಣ, ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡೋಣ. ಸೆಲ್ಫಿ ತಗೊಳ್ಳೋಣ ಕುಡಿ. ನಾನು ತೆಗಿತೀನಿ. ಈ ವಿಷಯನ ತಿಳ್ಕೊಳ್ಳೋ ಹಕ್ಕು ಲಕ್ಕಿಗ್ ಮಾತ್ರ ಅಲ್ಲ, ಅವ್ರ ಇಡೀ ಕುಟುಂಬಕ್ಕಿದೆ. ಅತ್ತೆ, ನನ್ಗೇನು ಅವಳು ಮುಚ್ಚಿಟ್ಟಿದ್ದು ಸ್ವಲ್ಪನು ಸರಿ ಕಾಣಿಸಿಲ್ಲ. ನೋಡ, ನೀ ನನ್ನ ಹತ್ರ ಎಷ್ಟ್ ಹೇಳಿದ್ರು ಅಷ್ಟೇ ಕಣೆ. ಈತ ಏನಾದ್ರೂ ಒಂದ್ಸರಿ ಹೀಗ್ ಮಾಡ್ಬೇಕು, ಈ ತರ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ಯಾರ್ ಏನೇ ಹೇಳಿದ್ರು ದಪ್ಪ ಯಾದ್ರೂ ಅವಳು ಬದಲಾಯಿಸಲ್ಲ, ಗೊತ್ತಾಯ್ತಾ? ನಿಮಗ್ ನಾನು ಹೇಳ್ತಿರೋದು ಅರ್ಥನೇ ಆಗ್ತಿಲ್ಲ ಅನ್ಸುತ್ತೆ. ನಿಮಗ್ ನೆನ್ಪಿದ್ಯಾ ಒಂದ್ ವಿಷಯ? ಸುಮತಿ ಅಕ್ಕ ಹೇಳಿದ್ರು ಅಂತ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ಆಪರೇಷನ್ ಮಾಡ್ಸ್ಕೊಂಡ್ ಬಂದಿದ್ಲು. ಎಲ್ರಿಂದನು ವಿಷಯ ಮುಚ್ಚಿಟ್ಟು ಯಾವಾಗ್ಲೂ ಐದಾರು ತಿಂಗಳು ಆದ್ಮೇಲೆ ಎಲ್ರಿಗೂ ಗೊತ್ತಾದಾಗ ಎಷ್ಟು ರಂಪಾಟ ಆಯ್ತು ಅಂತ ಗೊತ್ತಿಲ್ವಾ ನಿಮ್ಗೆ? ಲಕ್ಕಿ ಏನಾದ್ರು ಅವಳ ಪರ ನಿಂತ್ಕೊಳ್ದೆ ಹೋಗಿದ್ರೆ ನಮ್ ಗುಂಡಮ್ಮ ಬಂದು ನಮ್ಮನೆ ಸೇರ್ಕೊತಿದ್ಲು ಇಷ್ಟೊತ್ತಿಗೆ. ಸಾಕು, ಸುಮ್ನೆ ಇರೆ, ಅದೆಷ್ಟೇ ಮಾತಾಡ್ತೀಯ ನೀನೋ ನಿನ್ನ ಅನುಮಾನಗಳು. ಅಯ್ಯ, ವಟ 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 ಅಂತ ಮಾತಾಡ್ತಾನೆ ಇರ್ತಾಳೆ, ಮನೆ ಇಲ್ಲ ಮೊದ್ಲಿಲ್ಲ ಇದಕ್ಕೆ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿಯತ್ತೆ, ನಾನ್ ಮಾತಾಡೋದೆ ಹೀಗೆ. ಈ ವಿಚಾರದಲ್ಲಿ ಗುಂಡಮ್ಮ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ಅವಳು ಇವಾಗ ಇದನ್ನ ಮುಚ್ಚಿಟ್ಟು ನಾಳೆ ಗೊತ್ತಾದಾಗ ಹೆಚ್ಚು ಕಡಿಮೆ ಆದ್ರೆ ಅವಳು ಜೀವನಕ್ಕೆ ಕೂತು ಬರಲ್ವಾ? ಏ ಮಂಗ, ಸ್ವಲ್ಪ ಸುಮ್ನೆ ಇರೆ, ನಿನ್ ಕೈ ಮುಗಿತೀನಿ. ಏನೋ ತಾಯಿನೇ ಆಗಲ್ಲ, ಅವಳು ಬಾಳಲ್ ಬೆಳಕೆ ಇಲ್ಲ ಅನ್ಕೊಂಡಿದ್ದೆ. ಇವಾಗ ಎಲ್ಲ ಸರಿ ಹೋಗ್ತಾ ಇದೆ, ಆ ಮಗು ನಗನಾಗ್ತಾ ಇದೆ. ಅದಕ್ಕೆ ಸುಮ್ನೆ ಅಪಶಕುನ ನುಡ್ದು ಮತ್ತೆ ಏನೋ ಆಗೋ ಹಂಗ್ ಮಾಡ್ಬೇಡ. ಅತ್ತೆ, ನಾನೇನು ಅಪಶಕುನದ್ ಮಾತಾಡ್ಲಿಲ್ಲ, ಅವಳು ಕೆಟ್ಟದಾಗ್ಲಿ ಅಂತಾನು ಬಯಸಿಲ್ಲ. ಅವಳು ನಿಮ್ಗಷ್ಟೇ ಅಲ್ಲ, ನನಗೂ ಮಗಳಿದ್ದಾಗೆ.
ಅವಳ ಜೀವನದಲ್ಲಿ ನಡೆದಿರೋ ಕೆಟ್ಟ ಘಟನೆಗಳೇ ಸಾಕು. ಮದುವೆ ವಾರ್ಷಿಕೋತ್ಸವ ದಿನ ಈ ವಿಷಯ ಹೇಳಕ್ಕಾಗಿಲ್ಲ ಅಂತಂದಾಗ ಏನಾಗಬಹುದು ಅಂತ ಯೋಚನೆ ಮಾಡಿದಿರಾ? ಯಾವ ವಿಷಯನೇ ಆದ್ರೂ ಗಂಡನಿಂದ ಮುಚ್ಚಿಡೋದು ತುಂಬಾ ದೊಡ್ಡ ತಪ್ಪು ಅತ್ತೆ. ಅಂತದ್ರಲ್ಲೂ ಇಂಥ ವಿಷಯ ಮುಚ್ಚಿಡೋದು ಇನ್ನೂ ದೊಡ್ಡ ತಪ್ಪು. ಈಗ ಹೇಗಿದ್ಯಮ್ಮ? ಐ ಆಮ್ ಓಕೆ ಮಾ. ಲಕ್ಕಿನ್ ನೋಡಿದ್ಮೇಲೆ ನಾನ್ ಎಲ್ಲ ಮರ್ತ್ಬಿಟ್ಟೆ. ನಾನು ಆ ಧೀರಜ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವನು ಸುಮ್ನೆ ಕುತ್ಕೊಳ್ಳೋ ಪ್ರಾಣಿ ಅಲ್ಲ, ನಿನಗೆ ಒಂದಲ್ಲ ಒಂದ್ ರೀತಿ ತೊಂದರೆ ಕೊಡ್ತಾನೆ ಇರ್ತಾನೆ. ನಾಳೆ ಮತ್ಯಾವುದೋ ರೀತಿಯಲ್ಲಿ ನಿನಗೆ ಸಮಸ್ಯೆ ಮಾಡಿದ್ರು ಮಾಡಬಹುದು. ಮಾ, ಇಟ್ಸ್ ಆಲ್ ಓವರ್. ಇನ್ ಯಾವತ್ತು ನಾನು ಅವನ ನೋಡಲ್ಲ ಅಂಡ್ ಮಾತಾಡ್ಸೋದು ಇಲ್ಲ. ನೋವೊಂದು, ನೀನು ಅವನನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕಾಗಲ್ಲ. ನೀನು ಅವನು ಇಬ್ರು ಆರ್ಟಿಸ್ಟ್. ಶೂಟಿಂಗ್ ಸೆಟ್ ಅಲ್ಲೋ ಯಾವ್ದಾದ್ರು ಈವೆಂಟ್ಸ್ ಅಲ್ಲೋ ನೀವಿಬ್ರು ಮುಖಾಮುಖಿ ಆಗೇ ಆಗ್ತೀರಾ. ಅವಾಗ ಅವನ್ ಯಾವ್ದಾದ್ರು ರೀತಿ ನಿಮ್ಗೆ ತೊಂದರೆ ಮಾಡೇ ಮಾಡ್ತಾನೆ. ಲೆಟ್ ಹಿಮ್ ಟ್ರೈ. ಅವ್ನು ಮತ್ತೆ ನನ್ಗೆ ಅವಮಾನ ಮಾಡೋದಕ್ಕೆ ಟ್ರೈ ಮಾಡ್ಲಿ, ಅವಾಗಿದೆ ಅವನ್ಗೆ. ಐ ಕಾಲ್ ದ ಕಾಪ್ಸ್, ದೊಡ್ಡ ಇಶ್ಯೂ ಮಾಡ್ತೀನಿ. ಐ ಆಮ್ ನಾಟ್ ಗನ್ ಸ್ಪೇರ್ ಹಿಮ್. ಪ್ರೆಸ್ ಮೀಟ್ ಕರಿತೀನಿ, ಅವ್ರ ಮುಂದೆ ಎಲ್ಲಾ ವಿಷಯನೂ ಹೇಳ್ತೀನಿ. I'll see to that he's behind the bars. ನಿನ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಹುಡ್ಕೊಳ್ಳೋ ಬದಲು ಅದನ್ನ ನೀನಾಗೆ ನೀನ್ ಜಾಸ್ತಿ ಮಾಡ್ಕೊಳ್ತಿದ್ಯಾ. ಈ ಮೀಡಿಯಾ ಕಂಪ್ಲೇಂಟ್ ಇದರಿಂದ ನಿನ್ ರೆಪ್ಯುಟೇಷನ್ ಹಾಳಾಗತ್ತೆ. ಇಂಥ ವಿಷಯಗಳಲ್ಲಿ ಗಂಡಸು ತಾನು ಒಳ್ಳೆಯವನು ಅನ್ಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಲಾಸ್ಟ್ ಟೈಮ್ ಮೀಟು ಅಂತ ಎಲ್ಲಾ ಹೆಣ್ ಮಕ್ಕಳು ಅವ್ರಿಗಾಗಿದ್ದ ಅನ್ಯಾಯನ ಮುಂದೆ ಇಟ್ಟು ಕಣ್ಣೀರ್ ಹಾಕಿದ್ರು. ಆದ್ರೆ ಅವ್ರಿಗೊಬ್ರಿಗಾದ್ರೂ ನ್ಯಾಯ ಸಿಕ್ತಾ? ಒಬ್ರಾದ್ರೂ ಅಪಾಲಜಿ ಕೇಳಿದ್ರಾ? ಯಾರಿಗಾದ್ರೂ ಶಿಕ್ಷೆ ಆಯ್ತಾ? ಒಬ್ರಾದ್ರೂ ಕೆಲಸ ಕಳ್ಕೊಂಡ್ರ? ಪಬ್ಲಿಕ್ ಅಲ್ಲಿ ಹೆಣ್ಮಕ್ಳು ತಮ್ಮ ಪ್ರಾಬ್ಲಮ್ನ ಹೇಳ್ಕೊಂಡಾಗ ಸಮಾಜ ಅವ್ರನ್ನ ನೋಡಿ ನಗ್ತು. ಅವ್ರು ಸಿಕ್ಕಿದ್ ಬಹುಮಾನ ಅಂದ್ರೆ ಎಲ್ರ ಮುಂದೆ ಅವ್ರಿಗಾಗಿದ್ದ ಅವಮಾನ ಅಷ್ಟೇ. ಸರಿ, ಇವಾಗ ನಾನು ಏನ್ ಮಾಡ್ಬೇಕು? ಅವ್ನ ಏನ್ ಮಾಡಿದ್ರು ಸುಮ್ನೆ ಇರ್ಬೇಕಾ? ಸುಮ್ನೆ ಇರು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈ ಕಂಪ್ಲೇಂಟ್ ಎದುರಿಸೋದು ಇದೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಇದೆಲ್ಲ ಟೆಂಪ್ರವರಿ ಅಷ್ಟೇ. ಅದಕ್ಕೆ ಅವನಿಂದ ನಿನಗೆ ಬಿಡುಗಡೆ ಆಗ್ಬೇಕು. ಅವನು ನಿನ್ ಬಗ್ಗೆ ಯಾವತ್ತು ಯೋಚನೆ ಮಾಡಬಾರ್ದು. ಅವನು ನಿನ್ ಸಿಕ್ತಿ ಅಂತ ಯಾವತ್ತು ಅಂದ್ಕೊಳ್ಳೇಬಾರ್ದು. ಅದಕ್ಕಿರೋ ಒಂದೇ ಒಂದ್ ಸೊಲ್ಯೂಷನ್ ಅಂದ್ರೆ ಏನದು? ನೀನು ಮದ್ವೆ ಆಗ್ಬೇಕು. ವಾಟ್? ಮದ್ವೆನಾ ಇಷ್ಟು ಬೇಗ? ಏನ್ ಹೇಳ್ತಿದ್ಯಾ ನೀನು? ನೀನ್ ಮದ್ವೆ ಆದ್ರೆ ಆ ಧೀರಜಿಗ್ ಮಾತ್ರ ಅಲ್ಲ, ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡೋರು, ಕೆಟ್ಟದಾಗ ಮಾತಾಡೋರು, ಅವ್ರಿಗೆಲ್ಲ ಬಾಯಿಗೆ ಬೀಗ ಬಿದ್ದಂಗ ಆಗುತ್ತೆ. ಈ ಗಾಸಿಪ್ಪು ಇದೆಲ್ಲದ್ರಿಂದ ನಿನಗೆ ಮುಕ್ತಿ ಸಿಗತ್ತೆ ಅಂಡ್ ನೀನ್ ಸೇಫ್ ಆಗಿರ್ತೀಯ. ಓಕೆ ಸರ್, ಫೈನ್ ಸರ್, ಮ್ಯಾನೇಜ್ ಮಾಡೋಣ. ಆಲ್ ರೈಟ್ ಸರ್, ಟೇಕ್ ಕೇರ್ ಸರ್, ಬಾಯ್. ಯಾರ ಫೋನು? ಏನಾಯ್ತು? ಅರವಿಂದ್ ಸರ್ ಫೋನ್ ಮಾಡಿದ್ರು. ಫೈನಲ್ ಮ್ಯಾಚ್ ಮೈಸೂರಲ್ಲಿ ಇಟ್ಕೊಂಡಿದ್ರಲ್ವಾ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಯ್ಯಯ್ಯೋ, ಮತ್ತೀಗ ಮ್ಯಾಚ್ ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಲೇಟ್ ಆಗುತ್ತಂತೆ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರು. ಲೀಗ್ ಮುಗಿತಿದ್ದಂಗೆ ಊರಿಗೆ ಶಿಫ್ಟ್ ಆಗ್ಬೇಕು ಅಂತ ಆಸೆಲಿದ್ದೆ, ಇವಾಗ ನೋಡಿದ್ರೆ ಲೇಟ್ ಆಗುತ್ತೆ ಅಂತಿದ್ದಾರೆ. ಏನ್ ಮಾಡೋದು? ನನಗೂ ಬೆಂಗಳೂರು ಲೈಫ್ ಸಾಕಾಗೋಗಿದೆ. ಊರಿಗೆ ಯಾವಾಗ ಬರ್ತೀನಿ ಅಂತ ವೇಟ್ ಮಾಡ್ತಾ ಇದ್ದೆ. ಇವಾಗ ಲೇಟ್ ಆಗುತ್ತಲ್ಲ, ಏನು ಮಾಡಕ್ಕಾಗಲ್ಲ. ಸಾರಿ ಗೀತಾ. ಇರ್ಲಿ ಬಿಡಿ, ನೀವ್ಯಾತಕ್ ಸಾರಿ ಕೇಳ್ತಿದ್ದೀರಾ? ನೀವೇನ್ ಬೇಕು ಅಂತ ಮಾಡ್ತಿದ್ದೀರಾ? ಏನು ಮಾಡಕ್ಕಾಗಲ್ಲ, ಲೀಗ್ ಮುಗಿಸ್ಕೊಂಡೆ ಆರಾಮಾಗಿ ಶಿಫ್ಟ್ ಆಗೋಣ ಊರಿಗೆ. ಹೌದು, ನಿಮ್ ಫ್ರೆಂಡ್ ವಿಷಯ ಏನಾಯ್ತು? ಯಾವ ಫ್ರೆಂಡು? ಸರ್ ಹೋಯ್ತು, ನಿನ್ನೆವರೆಗೂ ಅವ್ರ ಟೆನ್ಷನ್ ನಿಮ್ ಟೆನ್ಷನ್ ಅನ್ಕೊಂಡು ತಲೆ ಕೆಡಿಸ್ಕೊಂಡು ಪ್ರಪಂಚನೇ ತಲೆ ಮೇಲೆ ಬಿದ್ದಂಗ ಆಡ್ತಿದ್ರಿ, ಈಗ ಯಾರು ಅಂತ ಕೇಳ್ತಿದ್ದೀರಾ? ಅದೇ ಲಕ್ಕಿ ಅವರೇ, ಬೇರೆ ಒಂದ್ ಹುಡುಗಿ ಪ್ರಪೋಸ್ ಮಾಡಿರೋ ವಿಷಯನ ಹೆಂಡತಿ ಹತ್ರ ಹೇಳಕ್ ಆಗದೆ ಒದ್ದಾಡ್ತಿದ್ರು, ಅದನ್ನ ನೋಡಿ ನೀವು ಒದ್ದಾಡ್ತಿದ್ರಲ್ಲ ಅವರು. ಓ ಅವನಾ? ನಾನ್ ಮರ್ತೆ ಬಿಟ್ಟಿದ್ದೆ, ಅವನು ನಮ್ ಕಬಡ್ಡಿ ಟೀಮ್ ಅವನಲ್ಲ. ಹೋಗ್ಲಿ, ಅವ್ರಿಗ್ ಮದ್ವೆ ಆಗಿರೋ ವಿಷಯನ ಹುಡುಗಿ ಹತ್ರ ಹೇಳಿದ್ರಂತ? ಇಲ್ಲ ಗೀತಾ, ವಿಷಯ ಹೇಳಕ್ ಆಗಲ್ಲ.
ಅವ್ರಿಗೆ ಆಂಗ್ಸೈಟಿ ಡಿಸಾರ್ಡರ್ ಇದೆ. ಶಾಕ್ ಆಗುವಂತ ವಿಷಯ ಯಾವ್ದು ಹೇಳಂಗಿಲ್ಲ. ನಿನಗೆ ಹೇಳಿದ್ನಲ್ಲ. ಸರಿ, ಇವಾಗಿರೋ ಪರಿಸ್ಥಿತಿಲಿ ಅವ್ರಿಗೆ ವಿಷಯ ಹೇಳೋದಕ್ಕೆ ಆಗಲ್ಲ, ಓಕೆ. ಆದ್ರೆ ಅವ್ರ ಹೆಂಡತಿಗಾದ್ರೂ ಈ ವಿಷಯನ ಹೇಳಿದಾರಂತ? ಅಯ್ಯೋ, ಅದೇಗಾಗತ್ತೆ. ಅವನ ಹೆಂಡತಿಗೆ ವಿಷಯ ಹೇಳದೆ ವಿಷಯನ ಡೀಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ, ಅದಕ್ಕೆ ಇನ್ನೂ ಹೇಳಿಲ್ಲ. ನಿಮ್ ಫ್ರೆಂಡ್ ತಪ್ಪಾಗತ್ತೆ ಹೀಗ್ ಮಾಡಿದ್ರೆ. ಅಲ್ಲ ಅತ್ತೆ, ಇವ್ರಿಗೂ ಮಾತು ಹೇಳೋಣ ಇರಿ. ಏನೇನ್ ರಾಗ ರೀ? ನಾಡಿದ್ದು ಮಂಡಿ ರಜಾ ಹಾಕಿ, ಇಲ್ಲ ಅಂದ್ರೆ ಅಂಗಡಿಯಲ್ಲಿ ಯಾರು ಕೂರ್ಸಿ. ಏ, ಚಾನ್ಸೇ ಇಲ್ಲ. ಅವತ್ತು ವೀಕೆಂಡ್ ರಜಾ, ಮಂತ್ ಎಂಡ್ ಬೇರೆ, ಎಲ್ಲಾರ್ಗೂ ಪೇಮೆಂಟ್ ಆಗಿರುತ್ತೆ. ಅವತ್ತೇ ಒಳ್ಳೆ ಬಿಸ್ನೆಸ್, ಅವತ್ತ ಅಂಗಡಿ ಬಾಗಿಲು ಹಾಕಿದ್ರೆ ಬಿಸ್ನೆಸ್ ಕಳ್ಕೋಬೇಕಾಗುತ್ತೆ. ರೀ, ಪರವಾಗಿಲ್ಲ ರೀ, ಒಂದಿನ ಅಂಗಡಿಲಿ ಅವನ್ನ ಬಿಟ್ಟು ಬನ್ನಿ, ಏನು ಆಗಲ್ಲ. ಯಾಕೆ, ಏನಾವತ್ತು ವಿಶೇಷ? ಮರ್ತೋಯ್ತ ನಿಮ್ಗೆ, ನಮ್ ಗುಂಡಮ್ಮನ ಮನೆಗೆ ಹೋಗ್ಬೇಕಲ್ವೇನ್ರಿ, ಅವ್ರದ್ದು ಆನಿವರ್ಸರಿ ಇದೆಯಲ್ಲ. ಅಯ್ಯೋ, ಮರ್ತೇ ಬಿಟ್ಟಿದ್ನಲ್ಲೇ, ಅವತ್ತೇ ಫಂಕ್ಷನ್ ಇಟ್ಕೋಬೇಕಾವ್ರು. ನೋಡು, ನಿನ್ ಕಷ್ಟ ಆಗೋದಾದ್ರೆ ನಮ್ ಜೊತೆಲ್ಲೇ ಬರ್ಬೇಕು ಅಂತ ಏನಿಲ್ಲ. ಒಂದ್ ಕೆಲ್ಸ ಮಾಡು, ಹೇಗೂ ಕಾರ್ಯಕ್ರಮ ಇರೋದು ಸಂಜೆಗೆ, ನಾವಿಬ್ರು ಹೋಗಿರ್ತೀವಿ, ನೀನು ರಾತ್ರಿ ನಿಧಾನವಾಗಿ ಬಾ. ಏನಂತೆ? ಇಲ್ಲಮ್ಮ, ನಮ್ ಗೀತಾ ಅವತ್ತು ತಾಯಿ ಆಗ್ತಿರೋ ಸುದ್ದಿನ ಎಲ್ಲಾರ್ಗೂ ಹೇಳ್ತಾ ಇದ್ದಾಳೆ. ಆ ಸಂಭ್ರಮ ನೋಡಕ್ಕೆ ನಾನಿಲ್ಲ ಅಂದ್ರೆ ಹೇಗೆ? 7 ಗಂಟೆ ಮೇಲೆ ಮಂಜುಂಗ್ ಅಂಗಡಿ ನೋಡ್ಕೊಳಕ್ ಹೇಳ್ಬಿಟ್ಟು ನಾನು ಅಲ್ಲಿಗೆ ಬಂದ್ಬಿಡ್ತೀನಮ್ಮ. ನೋಡಿದ್ರ, ಹೆಂಡತಿ ಅಂಗಡಿಗೆ ಹೋಗ್ಬೇಡಿ ಅಂತ ಹೇಳಿದ ತಕ್ಷಣ ಅದು ಇದು ಅಂತ ನೆಪ ಹೇಳಿದ್ರಿ, ಈಗ ತಂಗಿ ಮನೆ ಫಂಕ್ಷನ್ ಅಂತ ಗೊತ್ತಾಗಿದ ತಕ್ಷಣ ಆ ನೆಪ ಹುಡುಕ್ಬಿಟ್ರಿ ಅಲ್ವಾ? ಬಿಟ್ಬಿಡ್ತೀವಾ? ನಮ್ ಗೀತನ್ ಕಂಡ್ರೆ ನಮ್ಗೆಲ್ಲ ಪ್ರಾಣ, ಅವಳ ಮನ್ಸ್ಗೆ ಯಾವತ್ತೂ ನೋವು ಮಾಡಲ್ಲ. ಸೀನಾ, ನಾವೆಲ್ಲ ಬರೀ ಕೈಲಿ ಹೋದ್ರೆ ಚೆನ್ನಾಗಿರಲ್ಲ ಕಣೋ, ಏನಾದ್ರೂ ಅವಳಿಗೆ ಮುಯಿ ಮಾಡ್ಬೇಕು. ಏನ್ ತಗೊಂಡ್ ಹೋಗೋಣ ಅತ್ತೆ? ನಾವೆಲ್ಲರೂ ಹೋಗ್ತಿರೋದೇ ಅವಳಿಗೆ ದೊಡ್ಡ ಗಿಫ್ಟ್ ಇದ್ದಂಗೆ, ಇನ್ ಬೇರೆ ಗಿಫ್ಟ್ ಬೇರೆ ಬೇಕಾ? ಅವಳು ನಮ್ ಮಗಳು ಕಣೆ, ಅಮ್ಮನ ಮನೆಯಿಂದ ಏನಾದ್ರೂ ತರಬೇಕು ಅಂತ ಅವಳೇನು ಆಸೆ ಪಡಲ್ಲ. ಆದ್ರೆ ಅವಳ ಅತ್ತೆ ಮನೆಯವರು ಖಾಲಿ ಕೈಯಲ್ಲಿ ನಾವು ಹೋದ್ರೆ ಏನ್ ಅನ್ಕೊಳ್ಳಲ್ಲ ಹೇಳು, ಅದು ನಮ್ಗೆ ಶೋಭೆ ತರಲ್ಲ ಕಣೆ. ಯಾಕೆ? ಅಲ್ಲ, ಅವನು ಅವನ ಹೆಂಡತಿಗೆ ವಿಷಯ ಹೇಳಿ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಬ್ರು ಸಪರೇಟ್ ಆಗ್ಬಿಟ್ರೆ? ನೋಡಿ, ಗಂಡ ಹೆಂಡತಿ ಅಂದ್ಮೇಲೆ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಅವಾಗ್ಲೇ ಆ ಸಂಬಂಧಕ್ಕೆ ಬೆಲೆ. ಅವ್ರ ಹೆಂಡತಿನ ಕೂರಿಸ್ಕೊಂಡು ನಿಧಾನವಾಗಿ ಅರ್ಥ ಮಾಡಿಸೋದಕ್ಕೆ ಹೇಳಿ, ಅರ್ಥ ಮಾಡ್ಕೋತಾರೆ. ಯಾಕೆ ಹೇಳಿ, ನಿಮ್ ಫ್ರೆಂಡ್ ಇದ್ರಲ್ಲಿ ಏನು ತಪ್ಪಿಲ್ಲ. ಅದಕ್ಕೆ ನೋಡಿ, ಹೆಂಡತಿಗೂ ವಿಷಯ ಹೇಳ್ದೆ ಆ ಹುಡುಗಿ ಹತ್ರನು ವಿಷಯ ಮುಚ್ಚಿಟ್ರೆ ಅವರೇ ಡಬಲ್ ಗೇ ಮಾಡ್ತಿದ್ದಾರೆ ಅನ್ನೋ ತರ ಆಗುತ್ತೆ. ಸುಮ್ಮನೆ ಯಾಕೆ ಹೇಳ್ಬಿಡೋದಕ್ಕೆ ಹೇಳಿ. ಒಂದು ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನೋಮ, ಇಂಥ ಸಣ್ಣ ಇಶ್ಯೂಗೆ ಮದ್ವೆ ಅಂತ ದೊಡ್ಡ ಡಿಸಿಷನ್ ಸೊಲ್ಯೂಷನ್ ಅಲ್ಲ. ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಮಾ, ಹೌ ಕೆನ್ ಯು ಸೇ ಇಟ್ಸ್ ದ ಬೆಸ್ಟ್ ಐಡಿಯಾ? ಮದ್ವೆ ಆದ್ರೆ ನನ್ ಕರಿಯರ್ ಎಫೆಕ್ಟ್ ಆಗಲ್ವಾ? ಇದೆಲ್ಲ ಮದ್ವೆ ಆದ ಒತ್ತಲ್ಲ ಅಷ್ಟೇ. ಒಂದು ಈಗ ನೋಡು, ಎಷ್ಟೋ ದಿನ ಆರ್ಟಿಸ್ಟ್ ಗಳು ಮದ್ವೆ ಆಗಿ ಆಕ್ಟ್ ಮಾಡ್ತಿಲ್ವಾ? ಜನರು ಅವರನ್ನೆಲ್ಲ ಅಕ್ಸೆಪ್ಟ್ ಮಾಡಿಲ್ವಾ? ಇದೆಲ್ಲ ನಾವ್ ನಾವ್ ಅಂದ್ಕೊಳ್ಳೋದಷ್ಟೇ. ಆದ್ರೂ ಐ ಆಮ್ ಯೆಟ್ ನಾಟ್ ರೆಡಿ ಫಾರ್ ಮ್ಯಾರೇಜ್ ಅಂತ ಅನ್ನಿಸ್ತಿದೆ. ಮದ್ವೆಗೆ ಯಾರು ತಯಾರಿರಲ್ಲ ಬಂದು. ಆದ್ರೆ ಒಳ್ಳೆ ಸಮಯ ಬಂದಾಗ, ಒಳ್ಳೆ ವ್ಯಕ್ತಿ ಸಿಕ್ಕಿದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಧೀರಜ್ ನಿನಗೆ ಕೊಡ್ತಿರೋ ಟಾರ್ಚರು ನಿನ್ಗೆ ಒಳ್ಳೆ ಆಪರ್ಚುನಿಟಿ ತರ ಬಂದಿದೆ. ಮದ್ವೆ ಆದ್ರೆ ನಿನಗೆ ಸೆಕ್ಯೂರಿಟಿ ತರ ಇರುತ್ತೆ. ಆದ್ರೆ ಮದ್ವೆ ಆಗದೆ ಸಿಂಗಲ್ ಆಗಿದ್ರೆ ಈ ಪ್ರಪಂಚ ನೋಡೋ ದೃಷ್ಟಿನೇ ಬೇರೆ. ಮದ್ವೆ ಆದ್ರೆ ನಿನ್ಗೆ ಸಿಗೋ ಗೌರವನೇ ಬೇರೆ. ನೀನು ಆ ಧೀರಜ್ ಬೇಡ ಅಂತ ಬ್ರೇಕಪ್ ಮಾಡ್ಕೊಂಡ್ ಬಂದ್ರು ಅವನು ಇನ್ನೂ ನಿನ್ ಹಿಂದೆ ಬಿದ್ದಿದ್ದಾನೆ. ಯಾಕೆ ಹೇಳು, ನೀನು ಇನ್ನೂ ಸಿಂಗಲ್ ಆಗಿದ್ಯಾ ಅಂತ. ನಾವು ಚಿಕ್ಕವರಿದ್ದಾಗ ನಮ್ ತಂದೆ ನಮ್ಮನ್ನ ಸೆಕ್ಯೂರ್ ಮಾಡ್ತಾರೆ. ಅದೇ ಮದ್ವೆ ಆದ್ಮೇಲೆ
ನಮ್ ಗಂಡ ನಮ್ಮನ್ನ ಸೆಕ್ಯೂರ್ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಬಂದು ಆದಷ್ಟು ಬೇಗ ನೀನು ಮದುವೆ ಆಗ್ಬಿಡು. ಅದೇ ನಿನ್ ಮದುವೆ ಆಗದೆ ಇದ್ರೆ ಆ ಧೀರಜ್ ಯಾವತ್ತಾದ್ರೂ ನಿನಗೆ ಲವ್ ಆಗಿ ಆಗುತ್ತೆ ಅವನ ಮೇಲೆ ಅಂತ ಅವನು ಕಾಯ್ತಾ ಇರ್ತಾನೆ. ಅದೇ ನಿನ್ ಮದುವೆ ಆದ್ರೆ ನಿನ್ ಪಕ್ಕದಲ್ಲಿ ನಿನ್ ಗಂಡ ಇರ್ತಾನೆ, ಅವಾಗ ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ನಾನು ಇವಳ ಜೀವನದಲ್ಲಿ ಹೋದ್ರೆ ಅದು ವ್ಯರ್ಥ ಅಂತ, ಆಗ ಅವನ ಪಾಡಿಗೆ ಅವನು ಸುಮ್ಮನೆ ಇರ್ತಾನೆ. ಮಾ, ಐ ಟೋಟಲಿ ಅಗ್ರಿ ವಿತ್ ಯು, ಬಟ್ ಐ ಆಮ್ ನಾಟ್ ಶೋರ್ ಅಬೌಟ್ ಮ್ಯಾರೇಜ್. ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಸಡನ್ ಆಗಿ ಮದ್ವೆ ಅಂದ್ರೆ ನಾನು ಏನ್ ಹೇಳಲಿ? ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯಾ? ನಿನಗೂ ಮದ್ವೆ ವಯಸ್ಸಾಗಿದೆ. ನಾನು ಆಗ್ಲೇ ಹೇಳ್ದಾಗೆ ನಿನಗೆ ರೈಟ್ ಆಪರ್ಚುನಿಟಿ ಬಂದಿದೆ, ರೈಟ್ ಪರ್ಸನ್ ನಿನಗೆ ಸಿಕ್ಕಿದ್ದಾರೆ. ಈಗ ನೀನು ಲಕ್ಕಿ ಲವ್ ಅಲ್ಲಿ ಇದ್ದೀರಾ, ಅದಕ್ಕೆ ಎಲ್ಲ ಚೆನ್ನಾಗಿದೆ. ಆದ್ರೆ ಮುಂದೆ ನಿನ್ ಮೇಲೆ 100 ತಪ್ಪುಗಳು ಕಾಣಿಸ್ಬೋದು, ಆಗ ಪ್ರಯಾರಿಟಿ ಚೇಂಜ್ ಆಗುತ್ತೆ. ಮನುಷ್ಯ ಪರಿಸ್ಥಿತಿ ಎರಡು ಒಂದೇ ತರ ಇರಲ್ಲ, ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಅದಕ್ಕೆ ನಾನ್ ಹೇಳೋದು, ನೀವಿಬ್ರು ಆದಷ್ಟು ಬೇಗ ಕಮಿಟ್ ಆಗ್ಬಿಡಿ, ಆಗ ಎಲ್ಲ ಚೆನ್ನಾಗಿರತ್ತೆ. ಆದ್ರೂ ನನಗ್ ಮದ್ವೆ ಆಯ್ತು ಅಂತ ಗೊತ್ತಾದ್ರೆ ನನಗ್ ಬರೋ ಆಫರ್ಸ್ ಕಮ್ಮಿ ಆಗ್ಬೋದು, ಯಾರು ನನ್ಗೆ ಪ್ರಿಫರೆನ್ಸ್ ಕೊಡದೆ ಇರ್ಬೋದು. ನಿನ್ ಮನ್ಸಲ್ಲಿ ಆ ರೀತಿ ಇದ್ರೆ ನೀನು ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲರನ್ನು ಕರೆದು ಮದ್ವೆ ಆಗೋದ್ ಬೇಡ, ಸಿಂಪಲ್ ಆಗಿ ಮನೆ ಮಂದಿನ ಕರೆದು ಮದ್ವೆ ಮಾಡ್ಕೊಳ್ಳೋಣ. ಆಮೇಲೆ ಒಂದ್ ಟೈಮ್ ನೋಡಿ ದೊಡ್ಡದಾಗಿ ರಿಸೆಪ್ಷನ್ ಇಟ್ಕೊಳ್ಳೋಣ, ಏನಂತೀಯ? ಕರೆಕ್ಟ್, ಶೋಭೆ ತರಲ್ಲ. ರೇ, ಒಂದ್ ಕೆಲ್ಸ ಮಾಡಿ, ನಿಮ್ ಕತ್ತಲ್ ಹೊಳಿತಾ ಇದೆಯಲ್ಲ, ಅದನ್ನ ಬಿಚ್ಚಿಕೊಡಿ, ಸೀಟು ಅಂಗಡಿಗೆ ತಗೊಂಡ್ ಹೋಗಿ, ಅದನ್ನ ಎಕ್ಸಾಮ್ ಬರಕ್ಕೆ ಅಂತ ಬಿಟ್ಟು ಗಿಫ್ಟ್ ತಗೊಂಡ್ ಬರ್ತೀನಿ. ಏನೇ ನೀನು, ಏನೇ ಆದ್ರೂ ಕಡೆಗೆ ಅವನ್ ಬಳಕೆ ಕೊಡ್ಲಿ ಇಡಕ್ ಬರ್ತೀಯಲ್ಲ. ನೀವೇ ತಾನೇ ಹೇಳಿದ್ದು ಗಿಫ್ಟ್ ತಗೊಂಡ್ ಹೋಗ್ಬೇಕು ಅಂತ, ಅದಕ್ಕೆ ಹೇಳದ್ನಪ್ಪ. ಅತ್ತೆ, ಏನ್ ಗೊತ್ತಾ, ಅವ್ರು ನಮ್ಮಿಂದ ಯಾವ ಗಿಫ್ಟ್ ಬಯಸಲ್ಲ. ಸುಮ್ನೆ ನೀವೇ ಏನೇನೋ ಊಹೆ ಮಾಡ್ಕೋಬೇಡಿ. ಪಿಂಕಿ, ಯಾವ್ದೇ ಇದು ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರ್ಯಾಂಡ್ ಆಗಿದೆ, ಯಾವಾಗ ಮಾಡಿಸ್ಕೊಂಡೆ ಹೇಳ ಇಲ್ಲ ನನ್ಗೆ. ಮಾಡಿಸ್ಕೊಂಡಿದ್ದಲ್ಲಮ್ಮ, ಗಿಫ್ಟ್ ಕೊಟ್ಟಿದ್ದು. ಗಿಫ್ಟ್ ಅಂದ್ರೆ ಇದನ್ ನೋಡಿದ್ರೆ ಏನಿಲ್ಲ ಅಂದ್ರು ಒಂದ್ 3-4 ಲಕ್ಷ ಆಗಿರತ್ತೆ. ಇದಕ್ಕೆ ಇಷ್ಟು ದೊಡ್ಡ ಗಿಫ್ಟ್ ಯಾರೇ ಕೊಟ್ಟಿದ್ದು? ಬೇರೆ ಯಾರಮ್ಮ ನನ್ಗೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತಾರೆ? ನಮ್ಮ ಆನಿವರ್ಸರಿಗೆ ನಿನ್ ಅಳಿ ಅಂದ್ರೆ ಕೊಡ್ಸಿದ್ದು. ಸಖತ್ತಾಗಿದೆ ಕಣೆ ಪಿಂಕಿ, ಇದನ್ನೆಲ್ಲ ನೀನ್ ಹಾಕೊಂಡ್ರೆ ಒಳ್ಳೆ ದೇವತೆ ದೇವತೆ ತರ ಕಾಣಿಸ್ತೀಯ ನೋಡು. ಮದ್ವೆ ಆಗಿ 3 ವರ್ಷ ಆಗ್ಲಿಲ್ಲ ಆದ್ರೂ ನಿನ್ ಗಂಡಂಗೆ ನಿನ್ಗೆ ಇಷ್ಟ ಆಗೋತರ ಇಷ್ಟು ದೊಡ್ಡ ಗಿಫ್ಟ್ ಕೊಡ್ಬೇಕು ಅಂತ ಅನ್ನಿಸ್ತಲ್ಲ, ಸೂಪರ್ ಕಣೆ. ಓ ಅಣಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಂತೆ ಸಮಾಚಾರ, ಯಾವಾಗ ಬಂದ್ರೆ? ನಾನು ಆಗ್ಲೇ ಬಂದೆ. ನೀವ್ ಆನಿವರ್ಸರಿಗೆ ಅಂತ ಪಿಂಕಿಗೆ ಗಿಫ್ಟ್ ಕೊಟ್ಟಿದ್ದೀರಲ್ಲ ನೆಕ್ಲೆಸ್, ಅದನ್ನ ತೋರಿಸ್ತಾ ಇದ್ಲು. ಸಖತ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ ನಿಮ್ಗೆ. ಹೌದು, ಯಾವ ಅಂಗಡಿಯಿಂದ ತಂದ್ರಿ ಇದನ್ನ? ಪಿಂಕಿಗೆ ಇಷ್ಟ ಆಗುತ್ತೆ ಅಂತ ಹೇಗೆ ಗೊತ್ತಾಯ್ತು? ಒಳ್ಳೆ ಡಿಸೈನ್ ಅಲ್ವಾ, ಅವಳಿಗೆ ತುಂಬಾ ಇಷ್ಟ ಆಗಿದೆ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿಯತ್ತೆ. ಮತ್ತೆ ಇದನ್ನ ಬೆಂಗಳೂರಿಂದ ತಂದಿದ್ದು, ಇದನ್ನ ನಾನ್ ಸೆಲೆಕ್ಟ್ ಮಾಡಿದಲ್ಲ. ನಾನೆಂದ್ರೆ ಸೆಲೆಕ್ಟ್ ಮಾಡಿದ್ರೆ ನಿಮ್ ಮಗಳು ಒಪ್ತಾ ಇರ್ಲಿಲ್ಲ. ಹಾಗಾದ್ರೆ ನೀವ್ ಸೆಲೆಕ್ಟ್ ಮಾಡಿದ್ದಲ್ವಾ ಇದು? ಖಂಡಿತ ಅಲ್ಲ. ಮತ್ತಿನ್ಯಾರು? ಮತ್ತಿನ್ಯಾರು ಅಂದ್ರೆ ಗೀತಾ ಅವರು. ಗೀತಾ ಅವರು? ಗೀತಾ ಅವರು? ಹೇಗೂ ಲಕ್ಕಿನ ನಿನ್ ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ಯಾಲ್ವಾ? ಅದು ಸ್ವಲ್ಪ ಬೇಗ ಆದ್ರೆ ಒಳ್ಳೇದಲ್ವಾ? ಅದೇನು ಒಳ್ಳೇದೆ, ಆದ್ರೂ ಆದ್ರೂ ಗಿದ್ರು ಏನೂ ಇಲ್ಲ. ಯಾವ್ದಾದ್ರು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಹಾರ ಬದಲಾಯಿಸ್ಕೊಡೋದು, ರಿಂಗ್ ಎಕ್ಸ್ಚೇಂಜ್ ಮಾಡೋದು, ಆಗ ನೀವಿಬ್ರು ಕಮಿಟ್ ಆದಂಗಿರುತ್ತೆ, ನಿಮ್ಮಿಬ್ರು ಸಂಬಂಧಕ್ಕೆ ಒಂದು ಅರ್ಥ ಸಿಗುತ್ತೆ. ಈಗಿನ ಕಾಲದ ಹುಡುಗರ ಮನ್ಸು ತುಂಬಾ ಚಂಚಲವಾಗಿರುತ್ತೆ, ಅವರು ಯಾವಾಗ ಹೇಗ್ ಬದಲಾಗ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದ್ಸಲ ಕಮಿಟ್ ಆದ್ಮೇಲೆ ಅವ್ರಿಗೂ ಜವಾಬ್ದಾರಿ ಬರುತ್ತೆ, ಆಮೇಲೆ ನಿನ್ನ ಹೇಗ್ ಕೇರ್ ಮಾಡ್ಬೇಕು, ನಿನ್ನ ಹೇಗ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೂ ಅನ್ಸುತ್ತೆ. ನೀ ಹೇಳ್ತಿರೋದೇನು ಸರಿ, ಆದ್ರೆ ಇದಕ್ ಲಕ್ಕಿಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಒಂದ್ಸಲ ಕೇಳ್ಬೇಕಲ್ವಾ? ಹುಡುಗರು ಕಮಿಟ್ಮೆಂಟ್ ಅಂದ್ರೆ ಹೆದರ್ತಾರೆ, ಅವ್ರು ಅವಾಗ ಹೇಳೋದು ಒಂದೇ ಮಾತು, ನನಗೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು, ನಾನು ಯೋಚನೆ ಮಾಡ್ಬೇಕು ಅಂತ. ಈಗ ಲಕ್ಕಿನೂ ಅದೇ ಮಾತನ್ನ ಹೇಳೋದು. ಅವ್ರೇನಾದ್ರೂ ಹಾಗೆ ಹೇಳ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ನಾವು ಲಕ್ಕಿನ ಕೇಳೋದೇ ಬೇಡ,
ಅವ್ರನ್ನ ಕೇಳಿದ್ರು ಅದು ಯೂಸ್ಲೆಸ್ ಕಣಯ್ಯ. ಅವ್ರನ್ನ ಕೇಳದೆ ಹೇಗಮ್ಮ? ನಾವು ಒಂದ್ ಕೆಲ್ಸ ಮಾಡೋಣ, ನಾಳೆನೆ ನಾವಿಬ್ರು ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡೋಣ. ಅವ್ರಿಗೆ ಇಷ್ಟ ಆದ್ರೆ ಒಪ್ಕೊಂಡೆ ಒಪ್ಕೊಳ್ತಾರೆ. ಲಕ್ಕಿ ಅವ್ರ ಪೇರೆಂಟ್ಸ್ ಹತ್ರ ಈ ವಿಷಯ ಹೇಳಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಾ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಅದು ಇಷ್ಟ ಬೇಗ? ಒಳ್ಳೆ ವಿಷಯಗಳು ಮನ್ಸಿಗೆ ಬರ್ತಿದ್ದಾಗೆ ಅದನ್ನ ಕಾರ್ಯರೂಪಕ್ಕೆ ತಂದ್ಬಿಡ್ಬೇಕು, ಕಾಯ್ಸಕ್ ಹೋಗ್ಬಾರ್ದು. ನಾವು ಅವ್ರ ಮನೆಗೆ ಹೋಗೋಣ, ಅವ್ರ ಹತ್ರ ನೀವಿಬ್ರು ಪ್ರೀತಿ ಮಾಡ್ತಿರೋ ವಿಷಯನೂ ಹೇಳೋಣ, ನಾವು ಸಿಂಪಲ್ ಆಗಿ ಮದ್ವೆ ಮಾಡ್ಕೋಬೇಕು ಅಂತ ಇದೀವಿ ಅಂತಾನೂ ಹೇಳೋಣ. ಹುಡುಗ ಹುಡುಗಿ ಮನ್ಸಾರೆ ಮೆಚ್ಕೊಂಡು ಪ್ರೀತಿಸ್ತಿರ್ಬೇಕಾದ್ರೆ ಮನೆಯವ್ರು ಹೇಗ್ ಬೇಡ ಅಂತಾರೆ? ಮಾತಾಡಿ ಮುಹೂರ್ತ ಫಿಕ್ಸ್ ಮಾಡಿ ಸಿಂಪಲ್ ಆಗಿ ಮದ್ವೆ ಮಾಡಿ ಮುಗಿಸ್ಬಿಡೋಣ.